ಏನು ಚುನಾವಣಾ ಪೂರ್ವದಲ್ಲಿ ರಾಜ್ಯ ಸರ್ಕಾರ ಒಂದು ಘೋಷಣೆ ಮಾಡಿತ್ತು, ಆರನೇ ಗ್ಯಾರಂಟಿ ಅಂತಂದೇಳಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ 15,000 ರೂಪಾಯಿ ಕೊಡ್ತೀವಿ ಅಂತಂದೇಳಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಅವರು ಖಾನಾಪುರದಲ್ಲಿ ಒಂದು 6ನೇ ಗ್ಯಾರಂಟಿ ಅಂತ ಘೋಷಣೆ ಮಾಡಿದ್ರು. ಅದು ಸರ್ಕಾರ ನಮ್ಮ ಸರ್ಕಾರ ಬಂದ ತಕ್ಷಣ ಕೊಡ್ತೀವಿ ಅಂತ ಹೇಳಿದ್ರು. ಬಟ್ ಇದುವರೆಗೂ ಚಕಾರ ಎತ್ತಾ ಇಲ್ಲ. ಕಾಂಗ್ರೆಸ್ ಸರ್ಕಾರ ಘೋಷಣೆ ಮಾಡಿದೆ, ಅದನ್ನ ಇವತ್ತು ಆದೇಶ ಈಸ್ಕೊಂಡೇ ಹೋಗ್ಬೇಕು ಅನ್ನೋ ಇದ್ರಲ್ಲಿ ಕೂತಿದ್ದೀವಿ. ಎಲ್ರಿಗೂ ನಮಸ್ಕಾರ. ನಾವು ರಾಜ್ಯ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕರ ಸ್ವತಂತ್ರ ಸಂಘಟನೆ ರಾಜ್ಯಾಧ್ಯಕ್ಷರು ಬಿ ಪ್ರೇಮ ಅಂತಂದೇಳಿ. ಇವತ್ತಿನ ನಮ್ಮ ಹೋರಾಟ ತುಂಬ ಬೆಲೆ ಬೇಳುವಂಥ ಹೋರಾಟ ಅಂದ್ಕೊಂಡಿದ್ವಿ. ಯಾಕಪ್ಪ ಅಂದರೆ ಸರ್ಕಾರ ಇದುವರೆಗೂ ಮಾಡದೇ ಇರೋವಂಥ ಒಂದು ಕನಿಷ್ಠ ವೇತನನ ನಾವು ಇದನ್ನು ತೊಗೊಂಡು ಹೋಗಲೇಬೇಕು ಅಂತಂದೇಳಿ ನಾವು ಹಠ ಮಾಡಿ ಬಂದಿದ್ದೀವಿ. ನಮ್ಮ ಮುಖ್ಯ ಬೇಡಿಕೆಗಳು 4 ಬೇಡಿಕೆ ಇಟ್ಕೊಂಡು ಸರ್ಕಾರ ಮುಂದೆ ಬಂದಿದ್ದೀವಿ. ಮೊದಲನೇ ಬೇಡಿಕೆ ನಮ್ಮದೇನಪ್ಪ ಅಂತಂದರೆ ಒಂದು ಕನಿಷ್ಠ ವೇತನ ನಮಗೆ 21,000 ರೂಪಾಯಿ ಕೊಡಬೇಕು ಕಾರ್ಯಕರ್ತೆಯರಿಗೆ ಅಂತ ಕೇಳ್ತಿದ್ವಿ. ಮತ್ತು ಎರಡನೇದೇನಪ್ಪ ನಮ್ಮ ಬೇಡಿಕೆ ಅಂತಂದರೆ ಏನು ಚುನಾವಣಾ ಪೂರ್ವದಲ್ಲಿ ರಾಜ್ಯ ಸರ್ಕಾರ ಒಂದು ಘೋಷಣೆ ಮಾಡಿತ್ತು, 6ನೇ ಗ್ಯಾರಂಟಿ ಅಂತಂದೇಳಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ 15,000 ರೂಪಾಯಿ ಕೊಡ್ತೀವಿ ಅಂತಂದೇಳಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಅವರು ಖಾನಾಪುರದಲ್ಲಿ ಒಂದು 6ನೇ ಗ್ಯಾರಂಟಿ ಅಂತ ಘೋಷಣೆ ಮಾಡಿದ್ರು. ಅದು ಸರ್ಕಾರ ನಮ್ಮ ಸರ್ಕಾರ ಬಂದ ತಕ್ಷಣ ಕೊಡ್ತೀವಿ ಅಂತ ಹೇಳಿದ್ರು. ಬಟ್ ಇದುವರೆಗೂ ಚಕಾರ ಎತ್ತಾ ಇಲ್ಲ. ಹಾಗಾಗಿ ಆ 6ನೇ ಗ್ಯಾರಂಟಿ ಏನಿದೆ ಈ ತಕ್ಷಣದಿಂದ ಜಾರಿ ಮಾಡಬೇಕು ಅಂತಂದೇಳಿ ಎರಡನೇ ಪಾಯಿಂಟು. ಮೂರನೇದೇನಪ್ಪ ಅಂತಂದರೆ ಎಲ್ಲ ಮಿನಿ ಅಂಗನವಾಡಿ ಕೇಂದ್ರದಲ್ಲಿ ಎಲ್ಲ ಸಹಾಯಕಿ ಇಲ್ಲದೆ ಅಂಗನವಾಡಿ ಕಾರ್ಯಕರ್ತರು ಮಾತ್ರ ಕೆಲಸ ಮಾಡ್ತಾ ಇದ್ದಾರೆ. ಅವ್ರನ್ನ ಎಲ್ಲ ಮಿನಿಗಳನ್ನ ಮೇಲ್ದರ್ಜೆಗೇರಿಸಬೇಕು ಹಂಗೆ ಅಂತಂದೇಳಿ. ಮೇಲ್ದರ್ಜೆಗೇರಿಸೋಕ್ಕೆ ಲೇಟ್ ಆಗುತ್ತೆ ಅನ್ನೋ ಉದ್ದೇಶ ಇಟ್ಕೊಂಡ್ರೆ ಅವ್ರು ಎರಡೂ ಕೆಲಸ ಸಹಾಯಕಿ ಕೆಲಸ ಮತ್ತು ಕಾರ್ಯಕರ್ತ ಕೆಲಸ ಇಬ್ಬರದ್ದು ಮಾಡ್ತಾ ಇರೋದ್ರಿಂದ ಅವರಿಗೆ ಗೌರವ ಕಾರ್ಯಕರ್ತ ಮೇಯ್ನ್ ಅಂಗನವಾಡಿ ಕಾರ್ಯಕರ್ತರು ಕೊಡುವಂಥ ಸಂಬಳನ ಕೊಡಬೇಕು ಅಂತ ಕೇಳ್ಕೊಳ್ತಿದ್ವಿ. ನಾಲ್ಕನೇದೇನಪ್ಪ ಅಂತಂದರೆ ನಮ್ಮದು ಸುಪ್ರೀಂ ಕೋರ್ಟ್ ಒಂದು ಆದೇಶ ಮಾಡಿತು 2022 ಮಾರ್ಚಿನಲ್ಲಿ ಎಲ್ಲ ಕಾರ್ಯಕರ್ತ ಮತ್ತು ಸಹಾಯಕರು ನಿವೃತ್ತಿ ಹೊಂದಿದಂಥ ಕಾರ್ಯಕರ್ತರಿಗೆ ಗ್ರ್ಯಾಜ್ಯುಟಿ ಕೊಡಬೇಕು ಅಂತಂದೇಳಿ ಸುಪ್ರೀಂ ಕೋರ್ಟೇ ಆದೇಶ ಮಾಡಿರೋದ್ರಿಂದ ಈ ಸರ್ಕಾರಗಳು ಎಲ್ಲ ಮೀನಮೇಷ ಎಣಿಸ್ತಾ ಇದ್ದಾವೆ. ಅವ್ರಿಗೆ ಬೇಕಾದಂಥ ಸವಲತ್ತುಗಳು ಏನು ಬೇಕೋ ಅದನ್ನೆಲ್ಲ ಸರ್ಕಾರದಲ್ಲಿ ಯೋಜನಾಪೂರ್ವಕ ಇಲ್ಲದೇ ಒಳಗಡೆ ತಗೊಂಡು ತಯಾರಿ ಮಾಡ್ಕೋತಿದ್ದಾರೆ. ನಮ್ಮ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದರೂ ಕೂಡ ಮಾರ್ಚ್ 26 ಈ 23 ಬಂದು ಇನ್ನೂ 1.5 ವರ್ಷ ಮೇಲಾಯಿತು, ಅದ್ರ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ. ಹಿಂದಿನ BJP ಸರ್ಕಾರ ಏಪ್ರಿಲ್ 2023 ನಂತರ ನಾವು ಅದನ್ನು ಜಾರಿ ಮಾಡ್ತೀವಿ ಅಂತ ಹೇಳಿದರು. ಹಾಗಾಗಿ ಅವು BJP ಸರ್ಕಾರ ಬರದೇ ಇರೋ ಕಾರಣ ಕಾಂಗ್ರೆಸ್ ಸರ್ಕಾರ ಬಂದಿದೆ. ನೀವು 6ನೇ ಗ್ಯಾರಂಟಿ ಕೊಡ್ತೀವಿ ಅಂತಂದೇಳಿ ಮತ್ತು ಸುಪ್ರೀಂ ಕೋರ್ಟ್ ಆದೇಶ ಪಾಲನೆ ಮಾಡ್ತೀರಿ ಅಂತಂದೇಳಿ ನಾವು ನಿಮ್ಮನ್ನು ಗೆಲ್ಲಿಸಿ ನಿಮ್ಮನ್ನು ಆರಿಸಿ ನಾವು ಸರ್ಕಾರ ತರಲಿಕ್ಕೆ ನಮ್ಮ ಹೆಣ್ಮಕ್ಳ ಪಾತ್ರ ತುಂಬ ಇದೆ. ಆ ಹೆಣ್ಮಕ್ಳಿಗೆ ಮೋಸ ಮಾಡದೆ ನೀವೇನು ಮಾತು ಕೊಟ್ಟಿದ್ರಿ ಆ ಮಾತಿಗೆ ತಪ್ಪದೆ ನಮಗೆ ನ್ಯಾಯ ಕೊಡಬೇಕು ಅಂತಂದೇಳಿ ನಾವು ಕೇಳ್ಕೊಂಡ್ರು ಕೂಡ 16 ಬಾರಿ ಬಂದು ಮನವಿ ಕೊಟ್ವಿ. ಆ ಮನವಿಗೆ ಯಾವುದೇ ಸರ್ಕಾರದ CM ಆಗಲಿ ನಮ್ಮ ಇಲಾಖೆ ಮಿನಿಸ್ಟರ್ ಆಗಲಿ ಬಂದು ನಮಗೆ ಸ್ಪಂದಿಸಲಿಲ್ಲ. ಒಂದು ಕನಿಷ್ಠ ಒಂದು ಕರೆದು ಸೌಜನ್ಯಕ್ಕೊಂದು ನಮಗೆ ಸಭೆ ಮಾಡಲಿ, ನಮಗೆ ಒಂದು ಸಾಂತ್ವನ ಹೇಳಿಲ್ಲ. ಹಾಗಾಗಿ ನಮಗೆ ನಾವು ರೊಚ್ಚಿಗೆದ್ದು ಈ ಹೆಣ್ಮಕ್ಳೆಲ್ಲ ರಾಜ್ಯಾದ್ಯಂತ ಬಂದಿದ್ವಿ ಹೆಂಗೆ ಅಂತಂದೇಳಿ, ಇನ್ನು ಬರ್ತಾನು ಕೂಡ ಇದ್ದಾರೆ ಹೆಂಗೆ ಅಂತಂದೇಳಿ. ಯಾಕಪ್ಪ ನಮ್ದು ಇಷ್ಟೊಂದು ಬೇಡಿಕೆ ಅಂತಂದರೆ 48 ಆಗಿದೆ ICDS ಪ್ರಾರಂಭವಾಗಿ. ಆ 48 ವರ್ಷದಿಂದ ಒಂದು ಕನಿಷ್ಠ ವೇತನ ತರಕ್ಕೆ ಸರ್ಕಾರಗಳು ಕೈಲಿ ಆಗ್ತಾ ಇಲ್ಲ ಅಂತಂದರೆ ನಾವು ಯಾವ ರೀತಿ ಕೆಲಸ ಮಾಡಬೇಕು ಅಂತಂದೇಳಿ ಕೇಳ್ತಿದ್ವಿ. ಈಗ ಇತ್ತೀಚೆಗೆ ಗೃಹಲಕ್ಷ್ಮಿ ಯೋಜನೆ ಬಂತು, ಆ ಗೃಹಲಕ್ಷ್ಮಿ ಯೋಜನೆ ಕೂಡ ನಮ್ಮ ಹೆಗಲಿಗೆ ಬಂದಿದೆ. ಅಂಗನವಾಡಿ ಕಾರ್ಯಕರ್ತೆಯರು ಎಲ್ಲ ಯಜಮಾನಿ ಅಕೌಂಟಿಗೆ ಜಮಾ ಮಾಡಬೇಕು ದುಡ್ಡನ್ನು, ಅದು ಕಾರ್ಯಕರ್ತೆಯರ ಜವಾಬ್ದಾರಿ ಅಂತಂದೇಳಿ ನಾವೆಲ್ಲ ಮಾಹಿತಿ ಹೇಳಿ ಕಳಿಸಿದ್ವಿ. ಹೊಸ ಸರ್ಕಾರದಲ್ಲಿ ಯಾವುದೇ ಯೋಜನೆ ಬಂದರೂ ಕೂಡ ಕೆಳಮಟ್ಟದಲ್ಲಿ ಜನಗಳಿಗೆ ತಲುಪಿಸುವಂಥ ಒಂದು ವ್ಯವಸ್ಥೆ ನಾವು ಅಂಗನವಾಡಿ ಕಾರ್ಯಕರ್ತರು ಮಾಡ್ತಿದ್ವಿ. ಯಾಕೆ ನಮಗೊಂದು ಕನಿಷ್ಠ ತರಲಿಕ್ಕೆ ಇಷ್ಟೊಂದು ಮೀನಮೇಷ ಎಣಿಸ್ತಾ ಇದ್ರಿ ಸರ್ಕಾರದಲ್ಲಿ? ರಾಜ್ಯ ಸರ್ಕಾರ ಕೇಳಿದ್ರೆ ಕೇಂದ್ರಕ್ಕೆ ಹೋಗ್ರಿ ಅಂತಿದ್ರೆ ಕೇಂದ್ರ ಸರ್ಕಾರ ಕೇಳಿದ್ರೆ ರಾಜ್ಯಕ್ಕೆ ಹೋಗ್ರಿ ಅಂತ ಹೇಳ್ತಿದ್ರ? ನಿಮ್ಮಿಬ್ಬರಲ್ಲಿ ಯಾಕೆ ಬೇಡ, ನಾವು ಕೇಂದ್ರ ಸರ್ಕಾರದವರಾದ್ರೆ ಕೇಂದ್ರದ ಮಾತ್ರ ಕೆಲಸ ಮಾಡ್ತೀವಿ, ರಾಜ್ಯ ಸರ್ಕಾರದ ಬೇಡ ಬೇಡ ಹಂಗಾರೆ. ನಾವು ಹೆಚ್ಚಾಗಿ ಕೆಲಸ ಮಾಡ್ತಿರೋದು ಅಂತಂದ್ರೆ 80% ರಾಜ್ಯ ಸರ್ಕಾರದ ಕೆಲಸ ಮಾಡ್ತಿದ್ವಿ, ಇನ್ನು 20% ಮಾತ್ರ ಕೇಂದ್ರ ಸರ್ಕಾರದ ಕೆಲಸ ಮಾಡ್ತಿರೋದ್ರಿಂದ ಆ ಕೇಂದ್ರ ಸರ್ಕಾರದ ಮೇಲೆ ನೀವು ಹೊರೆ ಹೋರ್ದಂಗೆ ನಮ್ಮ ರಾಜ್ಯ ಸರ್ಕಾರದಲ್ಲಿ ಏನು ನೀವು ಮಾಡ್ಸ್ಕೊಂತಿರೋದಂಥ ಕೆಲಸಕ್ಕೆ ಒಂದು ಕನಿಷ್ಠ ವೇತನ ಕೊಡಬೇಕು ಅಂತಂದೇಳಿ ನಮ್ಮ ಇವತ್ತಿನ ಬೇಡಿಕೆ ಆಗಿದೆ ಹೆಂಗೆ ಅಂತಂದೇಳಿ. ಮತ್ತು ಹೆಚ್ಚಾಗಿ ನಮ್ಮ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕರ ಹುದ್ದೆನ ಖಾಲಿಯಾಗಿ 4 ವರ್ಷಗಳಾಗಿದ್ದಾವೆ. ಈಗ 4 ವರ್ಷದಿಂದ ಯಾವುದೇ ಕಾರ್ಯಕರ್ತ ಮತ್ತು ಸಹಾಯಕಿ ನಾವು ಹೊಸದಾಗಿ ಆಯ್ಕೆ ಮಾಡಿಲ್ಲ. ಅಲ್ಲಿ ತುಂಬ ಕಷ್ಟ ಆಗ್ತಿದೆ, ಎಲ್ಲ ಮಕ್ಕಳು ಇಲ್ಲದೆ ಕಾರ್ಯಕರ್ತೆ ಒಬ್ಬರೇ ಇದ್ದು ಎಲ್ಲ ಅಡುಗೆ ಮಾಡೋದು, ಬಿಸಿ ಊಟ, ಮಕ್ಕಳು ನೋಡ್ಕೊಳೋದು, ದಾಖಲಾತಿ ಎಲ್ಲ ಬರೆಯೋದು ತುಂಬಾ ಕಷ್ಟ ಆಗ್ತಿದೆ. ಅದೇ ಟೀಚರ್ ಇಲ್ಲದೆ ಕಡೆ ಹೆಲ್ಪರ್ ಒಬ್ಬರೇ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗ್ತಿದೆ. ತತ್ಕ್ಷಣದಿಂದ ಈ ಆಯ್ಕೆ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಬೇಕು. ಅದು ಆಫ್ಲೈನಲ್ಲಿ ಮಾಡ್ತಿರೋ ಆನ್ಲೈನಲ್ಲಿ ಮಾಡ್ತಿರೋ ನೀವು ಡಿಸೈಡ್ ಮಾಡಿ. ಆನ್ಲೈನ್ ಮಾಡೋದಾದರೆ ವರ್ಷವಿಡೀ ನೀವು ಸ್ಕೂಟಿನೇ ಮಾಡಿ ಮತ್ತು ಅದನ್ನು ಆನ್ಲೈನನ್ನು ಇದನ್ನು ಸೈಬರಲ್ಲಿ ಸರಿ ಮಾಡ್ಕೊಳ್ಳೋಕ್ಕೆ ನೀವು ವರ್ಷಗಟ್ಟಲೆ ಕೂರೋದು ಬೇಕಾಗಿಲ್ಲ. ಯಾಕೆಂದರೆ 4 ವರ್ಷದಿಂದ ನಾವು ಅನುಭವಿಸಿರೋ ಕಷ್ಟ ತುಂಬ ಕಷ್ಟ ಆಗ್ತಿದೆ ಹೆಂಗೆ ಅಂತಂದೇಳಿ. ಹಾಗಾಗಿ ಪಕ್ಕದಲ್ಲೂ ಕೂಡ ಇದೇ ಥರ ಒಂದು ಆಯ್ಕೆ ಸಮಿತಿಯ ಸಮಸ್ಯೆ ಆಗಿದೆ ಅಂತಂದೇಳಿ ಅವರು ಕೂಡ ಕೂತಿದ್ದಾರೆ. ನಮ್ಮ ಮುಖ್ಯ ಬೇಡಿಕೆನೂ ಅದಾಗಿದೆ ಹೆಂಗೆ ಅಂತಂದೇಳಿ. ಯಾಕಪ್ಪ ಅಂದರೆ 6ನೇ ಗ್ಯಾರಂಟಿ ಜೊತೆಗೆ ಈ ಒಂದು ಕಾರ್ಯಕರ್ತ ಸಹಾಯಕರ ಆಯ್ಕೆ ಆಗಬೇಕು.
ಮತ್ತು ಮೊಬೈಲ್ಗಳು ಕೊಟ್ಟಿದ್ದೀರಾ ಕೇಂದ್ರ ಸರ್ಕಾರದ ಯೋಜನೆಯಲ್ಲಿ ಮೊಬೈಲ್ಗಳು ಕೊಟ್ಟು ಆ 4-5 ವರ್ಷ ಐತೆ, 4-5 ವರ್ಷದಿಂದ ಅದು ಹಾಳಾಗಿದೆ. 3G ಮೊಬೈಲ್ ಕೊಟ್ಟಿದ್ದೀರಾ, ಆ ಮೊಬೈಲ್ಗಳೆಲ್ಲ ಹಾಳಾಗಿ ಕೆಟ್ಟು ಹೋಗಿದ್ದಾವೆ. ಅದಕ್ಕೀಗ ಒಂದು 3 ತಿಂಗಳಿಂದ ಕರೆನ್ಸಿ ಕೂಡ ಇಲ್ಲ, ಕರೆನ್ಸಿ ಕೂಡ ಇಲ್ಲ, ಮೊಬೈಲ್ ಹಾಳಾಗಿದ್ದಾವೆ ಅಂದರೂ ಕೂಡ ನೀವು ಪೋಷಣ್ ಟ್ರ್ಯಾಕರ್ನಲ್ಲಿ ಕೆಲಸ ಮಾಡಲೇಬೇಕು ಅಂತ ಅಧಿಕಾರಿಗಳು ತುಂಬ ಒತ್ತಡ ಹಾಕ್ತಾಯಿದ್ದೀರಾ. ಒತ್ತಡ ಹಾಕೋದನ್ನು ಬದಲಾಗಿ ನಮಗೆ 5G ಮೊಬೈಲ್, ಈಗಿನ ಕೆಲಸಕ್ಕೆ ಬೇಕಾಗಿರುವಂಥ ಒಂದು ಮೊಬೈಲ್ ಅಂತಂದರೆ 5G ಮೊಬೈಲ್ ಬೇಕಾಗುತ್ತೆ. ಆ 5G ಮೊಬೈಲನ್ನು ನಮಗೆ ಕೊಟ್ಟು ನಮಗೆ ಕೆಲಸ ಮಾಡಲಿಕ್ಕೆ ಒಂದು ಪರಿಕರ, ಸರಿಯಾದಂಥ ಪರಿಕರ ಕೊಟ್ಟರೆ ನಾವು ಕೆಲಸ ಮಾಡಲಿಕ್ಕೆ ತಯಾರಿದ್ದೀವಿ ಸ್ವಾಮಿ. ಹಾಗಾಗಿ ನಮ್ಮ ಕೆಲಸದ ಬಗ್ಗೆ ನಮಗೇನು ಭಿನ್ನಾಭಿಪ್ರಾಯ ಇಲ್ಲ, ನೀವೇನೇ ಕೆಲಸ ಕೊಟ್ಟರು ಕೂಡ ನಾವು ಮಾಡೋಕ್ಕೆ ತಯಾರಿದ್ದೀವಿ. ನಮಗೊಂದು ಕನಿಷ್ಠ ವೇತನ ಮಾಡಿ ನಮ್ಮನ್ನು ಕಾಯಂ ಮಾಡಬೇಕು, ಹೆಣ್ಮಕ್ಳಿಗೆ ಒಂದು ನ್ಯಾಯ ಕೊಡಬೇಕು ಅಂತಂದೇಳಿ ನಾವು ಉದ್ದೇಶ ಇಟ್ಕೊಂಡು ನಮ್ಮನ್ನು ನಿಮ್ಮ ಬಗ್ಗೆ ಒಂದು ಅನುಕಂಪ ಇಟ್ಕೊಂಡು ನಾವು ಬಂದು ಕೇಳ್ತಾ ಇದ್ದೀವಿ ಹೆಂಗೆ ಅಂತ. ನಮಗೆ ನ್ಯಾಯ ಕೊಡಿಸ್ಬೇಕು ಅಂತಂದೇಳಿ ಸರ್ಕಾರ ಮುಂದೆ ಪರಿಯಾಗಿ ಮನವಿ ಮಾಡ್ಕೋತಾ ಇದ್ದೀವಿ. ದಯವಿಟ್ಟು ನಮ್ಮ ಮನವಿಯನ್ನು ತೆಗೆದುಕೊಂಡು ಒಂದು ತಕ್ಷಣದ ನಿರ್ಧಾರ ತೆಗೆದುಕೊಂಡು ನಮಗೆ ನ್ಯಾಯ ಕೊಡಬೇಕು ಅಂತಂದೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ನಮಸ್ಕಾರಗಳು. ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯರ ಸಂಘದ ಪ್ರಧಾನ ಕಾರ್ಯದರ್ಶಿ ಉಮಾಮಣಿ. ಇಡೀ ರಾಜ್ಯಾದ್ಯಂತ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯರು ಬಂದಿದ್ದಾರೆ. ಅಂಗನವಾಡಿ ಕ್ಲೋಸ್ ಮಾಡ್ಕೊಂಡು ಬಂದಿದ್ದೀವಿ ನಾವು ನಮ್ಮ ಬೇಡಿಕೆ ಈಡೇರಿಸೋಕ್ಕೋಸ್ಕರ. ನಮ್ಮದು ಬಹುಮುಖ್ಯವಾದ 4 ಬೇಡಿಕೆಗಳಿದೆ. ನಮ್ಮನ್ನು ಕಾಯಂಗೊಳಿಸ್ಬೇಕು, ಮತ್ತು ಮಿನಿ ಅಂಗನವಾಡಿ ಕೇಂದ್ರಗಳನ್ನ ಮೇಲ್ದರ್ಜೆಗೆ ಇಳಿಸ್ಬೇಕು, ಮತ್ತು ಕಾಂಗ್ರೆಸ್ ಸರ್ಕಾರ 6ನೇ ಗ್ಯಾರಂಟಿ ಘೋಷಣೆ ಮಾಡಿದೆ, ಅದನ್ನ ತಕ್ಷಣ ಜಾರಿಗೆ ಮಾಡಬೇಕು. 15,000 ಕಾರ್ಯಕರ್ತೆಗೆ ಮತ್ತು 10,000 ಸಹಾಯಕಿ ಕೊಡ್ತೀವಿ ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರ ಘೋಷಣೆ ಮಾಡಿದೆ. ಅದನ್ನು ಇವತ್ತು ಆದೇಶ ಈಸ್ಕೊಂಡೇ ಹೋಗಬೇಕು ಅನ್ನೋ ಇದರಲ್ಲಿ ಕೂತಿದ್ದೀವಿ. ಮತ್ತು ಗ್ರಾಜ್ಯುಟಿ ಕೇಂದ್ರ ಸುಪ್ರೀಂ ಕೋರ್ಟಿಂದ ಆದೇಶ ಕೊಟ್ಟಿದ್ರು ಕೂಡ ಅದು ಗ್ರಾಜ್ಯುಟಿ ಬಿಡುಗಡೆನೇ ಆಗಿಲ್ಲ. ಪಾಪ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯರು ನಿವೃತ್ತಿ ಹೊಂದಿದಾಗ ಅವ್ರಿಗೆ ಒಂದು ಹೆಲ್ತ್ಗಾದರೂ ಯೂಸ್ ಆಗುತ್ತೆ. ಅವ್ರು ಮರಣ ಹೊಂದಿದ್ರು ಕೂಡ ಅವ್ರಿಗಿನ್ನೂ ಕೂಡ ಅದು ಹಣ ಬಿಡುಗಡೆ ಆಗ್ತಾ ಇಲ್ಲ. ಅದನ್ನ ಬಿಡುಗಡೆ ಮಾಡಬೇಕು, ತಕ್ಷಣ ಜಾರಿಗೆ ತರಬೇಕು ಅಂತ ಹೇಳಿ 4 ಗ್ಯಾರಂಟಿಗಳನ್ನ ಇಟ್ಕೊಂಡಿದ್ದೀವಿ. ಸರ್ಕಾರ ಮನ್ನಿಸಿ ನಮ್ಮನ್ನು ಇಲ್ಲಿ ಹೆಣ್ಮಕ್ಳು ಕುರುಕೋದು ಬೇಡ ಅಂತ ಹೇಳಿ ಬೇಗ ಬಂದು ನಮ್ಮ ಮನವಿನ ಸ್ವೀಕರಿಸಿ ನಮ್ಮನ್ನು ಕಳಿಸ್ತಾರೆ ಅಂತ ಒಂದು ನಂಬಿಕೆ ಇಟ್ಕೊಂಡು ಕೂತಿದ್ದೀವಿ ಸರ್. ನೋಡೋಣ.